डिसेंबर जनवरी तिंगलल्लि सिंगल डिजिट अल्लि आयितु 2 3 अंत दिवस केसुगळु बर्तायितु बट इत्तीचिन दिवसगळल्लि स्वल्प प्रमाण हेच्चळ आगता इदे पॉजिटिविटी रेट कंट्रोल सह मुंदिन दिवस जास्ती आगुव साध्यते इरुवुदरिंदे केलवोंदु मुंजाग्रता क्रमगळन्नु नावु वहिसबेकागिरुवुदु अनिवार्य आगुत्तदे कळेद 10 दिवसदल्लि नावु अराउंड 20,331 सैंपल गळन्नु टेस्ट माडिदीवि ನಾವು ಪ್ರತಿ ದಿವಸ ಅರೌಂಡ್ 1000 to 1200 ಟೆಸ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಪ್ರಮಾಣ ಹೆಚ್ಚಲಾಗ್ತಾ ಅಂತ ಗೊತ್ತಾಗಿದೆಯೋ ತಕ್ಷಣ ನಾವು ನಮ್ಮ ಟೆಸ್ಟಿಂಗ್ ಕೆಪಾಸಿಟಿಯನ್ನು 2 ಪಟ್ಟು ಮಾಡಿದ್ದೀವಿ ಈಗ ಪ್ರತಿನಿತ್ಯ ಅರೌಂಡ್ 2200 2300 ಸ್ಯಾಂಪಲ್ ಗಳ ಟೆಸ್ಟ್ ಆಗ್ತಾ ಇದೆ ಅದರಲ್ಲಿ ನಮಗೆ ಆನ್ ಆನ್ ಅವರೇಜ್ ಪ್ರತಿ ದಿವಸ ಅರೌಂಡ್ 20 ರಿಂದ 30 ಪಾಸಿಟಿವ್ ಕೇಸಸ್ ಗಳು ಬರ್ತಾ ಇದೆ ಬಟ್ ಆದ್ರೆ ನಾವು ಪಾಸಿಟಿವಿಟಿ ರೇಟ್ ಬಗ್ಗೆ ನಾವು ನೋಡಬೇಕು ಯಾಕಂದ್ರೆ ನಾವು ಟೆಸ್ಟಿಂಗ್ ಗಳು ಇನ್ಕ್ರೀಸ್ ಮಾಡಿದಾಗ ಡೆಫಿನೆಟ್ಲಿ ಪಾಸಿಟಿವ್ ಕೇಸಸ್ ಗಳು ಜಾಸ್ತಿ ಬಂದೇ ಬರುತ್ತೆ ಬಟ್ ಪಾಸಿಟಿವಿಟಿ ರೇಟ್ ಪ್ರತಿ 100 ಜನರಿಗೆ ಎಷ್ಟು ಜನ ಪಾಸಿಟಿವ್ ಬರ್ತಾರೆ ಅಂತ ನೋಡಿದಾಗ ನಮ್ಮ ನೀರು 0.8 ಅಂತ ಇತ್ತು ಈಗ ಅದು 1.1 1.2 0.9 ಅಂತ ಈ ಒಂದು 3 ಡಿಜಿಟ್ ನಲ್ಲಿ ವೇರಿಂಗ್ ಆಗ್ತಾ ಇದೆ ಇದು ಯಾವ ವಿಷಯವನ್ನು ನಾವು ಗುರುತು ಮಾಡ್ತಾ ಇದ್ದರೆ ನಮ್ಮ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ ಕೊರೋನಾ ಸ್ಪ್ರೆಡಿಂಗ್ ಆಗುವ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತಾ ಇದೆ ಇದರಲ್ಲಿ ಈ ಟೆಸ್ಟಿಂಗ್ ಇವರು ಮಾಡಿದ ಮೇಲೆ ನಾವು ಟ್ರೇಸಿಂಗ್ ಮಾಡಬೇಕು ಅದನ್ನ ಹಿಂದಿನ ದಿವಸಗಳಲ್ಲಿ ಹೇಗೆ ನಾವು 24 ಗಂಟೆ ಒಳಗಡೆ ಮಾಡ್ತಾ ಇದೀವೋ ಅದೇ ರೀತಿಯಲ್ಲಿ ಈಗಲೂ ಕೂಡ 24 ಗಂಟೆನಲ್ಲಿ ಅವರನ್ನು ಪತ್ತೆ ಹಚ್ಚುತ್ತಾ ಇದೀವಿ ಅದರಲ್ಲಿ ಯಾರು ಮನೆಯಲ್ಲಿ ವ್ಯವಸ್ಥೆಗಳಿದೆಯೋ ಅವರನ್ನು ಹೋಮ್ ಐಸೋಲೇಷನ್ ಮಾಡ್ತಾ ಇದೀವಿ ಯಾರು ಮನೆಗಳಲ್ಲಿ ವ್ಯವಸ್ಥೆಗಳಿಲ್ಲವೋ ಅವರನ್ನು ನಾವು ಹಾಸ್ಪಿಟಲ್ನಲ್ಲಿ ಡಿಸಿಎಚ್ಸಿ ಸೆಂಟರ್ ಅಂತ ಏನು ಕರೀತೀವೋ ಅಲ್ಲಿಗೆ ನಾವು ಶಿಫ್ಟ್ ಮಾಡಿ ಅವರಿಗೆ ಅಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದೀವಿ ಈ ಒಂದು ಪೇಷಂಟ್ ಅನ್ನು ಪತ್ತೆ ಹಿಡಿದ ಮೇಲೆ ಕನಿಷ್ಠ ಅವರಿಗೆ 10 ಪ್ರಾಥಮಿಕ ಸಂಪರ್ಕ ಇರಬೇಕು ಅಂತ ಏನು ನಾರ್ಮಲ್ ಸ್ಟ್ಯಾಂಡರ್ಡ್ ಇದೆಯೋ ತಮ್ಮ ರೂಲ್ ಇದೆಯೋ ಅದರ ಪ್ರಕಾರ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನು ಕೂಡ ಟ್ರೇಸ್ ಮಾಡ್ತಾ ಇದೀವಿ ಪ್ರತಿ ಒಂದು ಪೇಷಂಟ್ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರೌಂಡ್ 9.31 ಹಾಗಾದ್ರೆ 9 ಪ್ರಾಥಮಿಕ ಕಾಂಟ್ಯಾಕ್ಟ್ಸ್ ಗಳನ್ನು ನಾವು ಐಡೆಂಟಿಫೈ ಮಾಡಿ ಅವರನ್ನು ಕೂಡ ಐಸೋಲೇಷನ್ ಮಾಡುವುದು ಮುಖಾಂತರ ಯಾವುದೇ ಕಾರಣಕ್ಕೆ ಸಮಾಜದಲ್ಲಿ ಅದು ಹರಡದ ರೀತಿಯಲ್ಲಿ ನಾವು ಅದನ್ನು ತಡೆಗಟ್ಟುತ್ತಾ ಇದೀವಿ